ಓಂ ಶಾಂತಿ. ಮುರುಳಿ ದಿನಾಂಕ 2/1/2022. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 31/12/89. ವಾಚಾ ಸೇವೆಯ ಜೊತೆಗೆ ಮನಸಾ ಸೇವೆಯನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಶುಭ ಭಾವನೆಯಿಂದ ಸಂಪನ್ನ ಆಗಿ ವಾಚಾ ಸೇವೆಯನ್ನು ಮಾಡುವುದರ ಜೊತೆಗೆ ಮನಸಾ ಸೇವೆಯನ್ನು ಸ್ವಾಭಾವಿಕವಾಗಿ ಮಾಡಿ ಶುಭ ಭಾವನೆಯಿಂದ ಸಂಪನ್ನ ಆಗಿ ಇಂದು ವಿಶ್ವದ ನವನಿರ್ಮಾತ ಆದಂತಹ ವಿಶ್ವದ ತಂದೆಯಾದ ಪರಮಾತ್ಮ ತಂದೆ ತಮ್ಮ ಸಮೀಪದ ಜೊತೆಗಾರರಾಗಿರುವ ವಿಶ್ವದ ನಿರ್ಮಾಣಕರ್ತ ಆಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ. ನೀವೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ನವನಿರ್ಮಾಣದ ಕಾರ್ಯದಲ್ಲಿ ಸಮೀಪದ ಸಂಬಂಧಿಗಳಾಗಿದ್ದೀರಾ. ನೀವೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ನವನಿರ್ಮಾಣದ ಕಾರ್ಯವನ್ನು ಮಾಡುವ ಮಾತಿನಲ್ಲಿ ಸಮೀಪದ ಸಂಬಂಧಿಗಳಾಗಿದ್ದೀರಾ. ಹಾಗೆ ನೋಡಿದರೆ ವಿಶ್ವದ ನವನಿರ್ಮಾಣದ ಕಾರ್ಯದಲ್ಲಿ ಪ್ರಕೃತಿ ಕೂಡ ಪರಮಾತ್ಮ ತಂದೆಗೆ ಸಹಯೋಗಿ ಆಗುತ್ತದೆ. ವರ್ತಮಾನ ಸಮಯದ ಪ್ರಸಿದ್ಧ ಆದಂತಹ ವೈಜ್ಞಾನಿಕ ಮಕ್ಕಳೂ ಕೂಡ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ. ಆದರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮೀಪದ ಜೊತೆಗಾರರಾಗಿದ್ದೀರಾ. ಮಕ್ಕಳಾದ ನಿಮ್ಮೆಲ್ಲರ ಬ್ರಾಹ್ಮಣ ಜೀವನದ ವಿಶೇಷ ಕರ್ತವ್ಯ ಅಥವಾ ಸೇವೆ ಏನಾಗಿದೆ? ಹಗಲು ರಾತ್ರಿ ಸೇವೆಯ ಉಮಂಗುತ್ಸಾಹದಲ್ಲಿ ಹಾರುತ್ತಿದ್ದೀರಾ? ಯಾವ ಕಾರ್ಯಕ್ಕೋಸ್ಕರ ಉಮಂಗುತ್ಸಾಹದಲ್ಲಿ ಹಾರುತ್ತಿದ್ದೀರಾ? ವಿಶ್ವವನ್ನು ಹೊಸ ವಿಶ್ವವನ್ನಾಗಿ ಮಾಡುವುದಕ್ಕೋಸ್ಕರ ಹಗಲು ರಾತ್ರಿ ಉತ್ಸಾಹದಿಂದ ಹಾರುತ್ತಿದ್ದೀರಾ? ಜಗತ್ತಿನವರು ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ, ಆದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇದೇ ಮಾತಿನ ಆಸಕ್ತಿ ಇದೆ. ಈ ವಿಶ್ವವನ್ನು ಈ ರೀತಿ ಹೊಸ ವಿಶ್ವವನ್ನಾಗಿ ಮಾಡಬೇಕು. ಅಲ್ಲಿ ಎಲ್ಲ ಹೊಸ ಮಾತುಗಳೇ ಇರಬೇಕು. ಮನುಷ್ಯಾತ್ಮರು ಪ್ರಕೃತಿ ಎಲ್ಲವೂ ಸತೋಪ್ರಧಾನ, ಅಂದರೆ ಹೊಸದಾಗಿ ಬಿಡಬೇಕು. ಹೊಸ ವಿಶ್ವದಲ್ಲಿ ಹೊಸ ಮನುಷ್ಯಾತ್ಮರಿರಬೇಕು. ಪ್ರಕೃತಿ ಕೂಡ ಹೊಸ ಪ್ರಕೃತಿ, ಸತೋಪ್ರಧಾನ ಪ್ರಕೃತಿ ಆಗಿರಬೇಕು. ಹಳೆಯ ಜಗತ್ತನ್ನು ಈಗಂತೂ ಎಲ್ಲರೂ ನೋಡುತ್ತಿದ್ದೀರಾ. ಹಳೆಯ ಜಗತ್ತನ್ನಂತೂ ನೋಡುತ್ತಿದ್ದೀರಾ ತಾನೆ. ಈ ಹಳೆಯ ಜಗತ್ತಿನಲ್ಲಿ ನಾಲ್ಕು ಕಡೆ ಹಾಹಾಕಾರ ಇದೆ, ದುಃಖ ಇದೆ. ಈಗ ನಾಲ್ಕೂ ಕಡೆ ಹಾಹಾಕಾರ ಇದೆ ಅಂದ ಮೇಲೆ ಈ ಹಾಹಾಕಾರದ ಜಗತ್ತಿನಲ್ಲಿ ಜೈ ಜಯಕಾರದ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದೀರಾ. ಆ ಜೈ ಜಯಕಾರದ ಜಗತ್ತಿನಲ್ಲಿ ಪ್ರತಿ ಕ್ಷಣ ಹೊಸದೇ ಇರುತ್ತದೆ. ಪ್ರತಿ ಕಾರ್ಯ ಹೊಸ ಕಾರ್ಯ ಆಗಿರುತ್ತದೆ. ಜೈ ಜಯಕಾರದ ಜಗತ್ತಿನಲ್ಲಿ ಪ್ರತಿ ವಸ್ತು ಹೊಸ ವಸ್ತು ಆಗಿರುತ್ತದೆ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ವಸ್ತು ಹೊಸದಾಗಿರಬೇಕು ಎಂದು ಬಯಸುತ್ತಾರೆ. ಪ್ರತಿಯೊಬ್ಬರಿಗೂ ಹೊಸ ವಸ್ತುವೇ ಇಷ್ಟ ಆಗುತ್ತದೆ. ಪ್ರತಿಯೊಬ್ಬರು ಎಲ್ಲ ಹೊಸ ವಸ್ತುವನ್ನು ಇಷ್ಟಪಡುತ್ತಾರೆ. ಹಳೆಯ ವಸ್ತು ಒಂದು ವೇಳೆ ಯಾರಿಗಾದರೂ ಇಷ್ಟ ಆದರೂ ಕೂಡ ಆ ಹಳೆಯ ವಸ್ತುವನ್ನು ನೆನಪಾರ್ಥವಾಗಿ ಇಟ್ಟುಕೊಳ್ಳಲು ಮಾತ್ರ ಇಷ್ಟಪಡುತ್ತಾರೆ, ಉಪಯೋಗ ಮಾಡಲು ಇಷ್ಟಪಡುವುದಿಲ್ಲ. ಮ್ಯೂಸಿಯಂನಲ್ಲಿ ನೆನಪಾರ್ಥದ ರೂಪದಲ್ಲಿ ಹಳೆಯ ವಸ್ತುವನ್ನು ಇಡುತ್ತಾರೆ, ಆದರೆ ಉಪಯೋಗ ಮಾಡಲು ಪ್ರತಿಯೊಬ್ಬರೂ ಹೊಸ ವಸ್ತುವನ್ನೇ ಇಷ್ಟಪಡುತ್ತಾರೆ. ಈ ಸಮಯದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವು ಹಳೆಯ ಜಗತ್ತಿನಲ್ಲಿ ಇದ್ದರೂ ಕೂಡ ಹೊಸ ಜಗತ್ತಿನಲ್ಲಿ ಇದ್ದೀರಾ. ಜಗತ್ತಿನ ಅನ್ಯ ಆತ್ಮರು ಹಳೆಯ ಜಗತ್ತಿನಲ್ಲಿ ಇದ್ದಾರೆ, ಆದರೆ ನೀವೆಲ್ಲರೂ ಎಲ್ಲಿದ್ದೀರಾ? ನೀವೆಲ್ಲರೂ ಹೊಸ ಯುಗ ಆದಂತಹ ಸಂಗಮ ಯುಗದಲ್ಲಿ ಇದ್ದೀರಾ. ಹಳೆಯ ಜೀವನ ಸಮಾಪ್ತಿಯಾಗಿದೆ ಮತ್ತು ಎಲ್ಲರೂ ಹೊಸ ಯುಗದಲ್ಲಿ ಇದ್ದೀರಾ. ಈಗ ಹೊಸ ಬ್ರಾಹ್ಮಣ ಜೀವನವನ್ನು ನಡೆಸುತ್ತಿದ್ದೀರಾ. ಜಗತ್ತಿನವರಿಗೋಸ್ಕರ ಒಂದು ದಿನ ಹೊಸ ವರ್ಷ ಆಗಿದೆ. ಜಗತ್ತಿನ ಜನ ಈ ಒಂದು ದಿನವನ್ನು ಹೊಸ ವರ್ಷ ಎಂದು ಆಚರಣೆ ಮಾಡುತ್ತಾರೆ, ಆದರೆ ನೀವೆಲ್ಲರೂ ಹೊಸ ಯುಗದಲ್ಲೇ ಇದ್ದೀರಾ, ಹೊಸ ಜೀವನವನ್ನು ನಡೆಸುತ್ತಿದ್ದೀರಾ. ನಿಮ್ಮೆಲ್ಲರಿಗೋಸ್ಕರ ಈ ಯುಗ ಹೊಸ ಯುಗ ಆಗಿದೆ. ನಿಮ್ಮ ಜೀವನ ಹೊಸ ಜೀವನ ಆಗಿದೆ. ಪ್ರತಿಯೊಂದು ಕಾರ್ಯ ಪ್ರತಿ ಕ್ಷಣ ನಿಮಗೋಸ್ಕರ ಹೊಸದೇ ಆಗಿದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಒಂದು ಕಡೆ ಹಳೆಯ ಜಗತ್ತಿದೆ, ಇನ್ನೊಂದು ಕಡೆ ಹೊಸ ಜಗತ್ತನ್ನು ನೋಡುತ್ತಿದ್ದೀರಾ. ಅಂದ ಮೇಲೆ ಬುದ್ಧಿ ಯಾವ ಕಡೆ ಹೋಗುತ್ತಾ ಇದೆ? ಹೊಸದರ ಕಡೆ ಹೋಗುತ್ತಿದೆ ತಾನೆ. ಹೊಸ ಜಗತ್ತಿನ ಕಡೆ ಬುದ್ಧಿ ಹೋಗುತ್ತಿದೆ. ಹೊಸ ಜಗತ್ತಿನ ಕಡೆ ಬುದ್ಧಿ ಹೋಗುತ್ತಿದೆಯೋ ಅಥವಾ ಕೆಲವೊಮ್ಮೆ ಹಳೆಯ ಜಗತ್ತಿನ ಕಡೆ ಬುದ್ಧಿ ಹೋಗಿ ಬಿಡುತ್ತದೆ ಏನು? ಹಳೆಯ ಜಗತ್ತು ಇಷ್ಟ ಆಗುತ್ತದೆ ಏನು? ಯಾವ ವಸ್ತು ಇಷ್ಟ ಆಗುವುದಿಲ್ಲವೋ ಆ ವಸ್ತುವಿನ ಕಡೆ ಬುದ್ಧಿ ಏಕೆ ಹೋಗುತ್ತದೆ? ಹಳೆಯ ಜಗತ್ತಿನಲ್ಲಿ ದುಃಖ, ಅಶಾಂತಿ, ಕಷ್ಟ ಇದೆ.
ಈ ಹಳೆಯ ಜಗತ್ತಿನಲ್ಲಿ ದುಃಖ ಅಶಾಂತಿ ಕಷ್ಟದ ಅನುಭವವನ್ನು ಮಾಡಿದ್ದೀರೋ ಅಥವಾ ಈಗಲೂ ಸ್ವಲ್ಪ ದುಃಖ ಅಶಾಂತಿ ಕಷ್ಟದ ಅನುಭವವನ್ನು ಮಾಡಲು ಬಯಸುತ್ತೀರೇನು? ಇಂದು ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರಾ? ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಿದ್ದೀರಾ? ನೀವೆಲ್ಲರೂ ದೂರ ದೇಶದಿಂದ ಬಂದು ಮಧುಬನವನ್ನು ತಲುಪಿದ್ದೀರಾ ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ಹೊಸ ವರ್ಷಕ್ಕೋಸ್ಕರ, ಸ್ವಯಂಗೋಸ್ಕರ, ವಿಶ್ವ ಸೇವೆಗೋಸ್ಕರ, ನಿಮ್ಮ ಸಮೀಪದಲ್ಲಿರುವ ಜೊತೆಗಾರರಿಗೋಸ್ಕರ, ಪ್ರಕೃತಿಗೋಸ್ಕರ, ದೂರದಲ್ಲಿರುವ ಪರಿವಾರಕ್ಕೋಸ್ಕರ ಯಾವ ವಿಚಾರವನ್ನು ಮಾಡಿದ್ದೀರಾ ಈ ಹೊಸ ವರ್ಷದಲ್ಲಿ? ಸ್ವಯಂಗೋಸ್ಕರ, ವಿಶ್ವ ಸೇವೆಗೋಸ್ಕರ, ನಿಮ್ಮ ಸಮೀಪದಲ್ಲಿರುವ ಜೊತೆಗಾರರಿಗೋಸ್ಕರ, ಪ್ರಕೃತಿಗೋಸ್ಕರ, ದೂರದಲ್ಲಿರುವ ಪರಿವಾರಕ್ಕೋಸ್ಕರ ಏನನ್ನು ವಿಚಾರ ಮಾಡಿದ್ದೀರಾ? ಹೊಸ ವರ್ಷದಲ್ಲಿ ಯಾವ ಹೊಸ ಕಾರ್ಯವನ್ನು ಮಾಡುತ್ತೀರಾ? ಹೊಸ ವರ್ಷದಲ್ಲಿ ಏನು ಹೊಸತನವನ್ನು ತಂದು ತೋರಿಸುತ್ತೀರಾ? ಕೇವಲ ಸ್ವಯಂಗೋಸ್ಕರ ಅಷ್ಟೇ ವಿಚಾರ ಮಾಡಿಲ್ಲ ತಾನೆ? ಹೊಸ ವರ್ಷದಲ್ಲಿ ಸ್ವಯಂಗೋಸ್ಕರ ಮಾತ್ರ ಪ್ಲಾನ್ನ ಬಗ್ಗೆ ವಿಚಾರ ಮಾಡಿಲ್ಲ ತಾನೆ? ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನೀವೆಲ್ಲರೂ ಬೇಹದ್ದಿನಲ್ಲಿ ಇರುವಂತವರಾಗಿದ್ದೀರಾ. ಅಂದ ಮೇಲೆ ಎಲ್ಲರ ಬಗ್ಗೆ ವಿಚಾರ ಮಾಡುತ್ತೀರಾ ತಾನೆ? ಏಕೆಂದರೆ ಈ ಸಮಯದಲ್ಲಿ ಬಾಪ್ತಾದಾರವರ ಜೊತೆಗೆ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಈಗ ಬಾಪ್ತಾದಾರವರ ಜೊತೆಗೆ ನಿಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ. ಮಾಡಿಸುವಂತಹ ತಂದೆ ಪರಮಾತ್ಮ ಆಗಿದ್ದಾರೆ, ಆದರೆ ಮಾಡಲು ನಿಮಿತ್ತ ಆದಂತವರು ಆತ್ಮರಾದ ನೀವಾಗಿದ್ದೀರಾ. ಬಾಪ್ತಾದ 2 ವರ್ಷದ ಮೊದಲು ಹೊಸ ವರ್ಷಕ್ಕೋಸ್ಕರ ಯಾವ ನವೀನತೆಯನ್ನು ತರಬೇಕು ಎಂದು ಮಕ್ಕಳಿಗೆ ಆದೇಶವನ್ನು ಕೊಟ್ಟಿದ್ದರು. ಮಧ್ಯದಲ್ಲಿ 1 ವರ್ಷ ನಿಮಗೆ ಎಕ್ಸ್ಟ್ರಾ ಪ್ರಾಪ್ತಿಯಾಯಿತು. ಅಂದ ಮೇಲೆ ಇಂದು ಅಮೃತ ವೇಳೆಯ ಸಮಯದಲ್ಲಿ ಬಾಪ್ತಾದ ನೋಡುತ್ತಿದ್ದರು ಪ್ರತಿಯೊಂದು ಮಗು ಸ್ವಯಂನಲ್ಲಿ ಎಷ್ಟು ನವೀನತೆಯನ್ನು ಧಾರಣೆ ಮಾಡಿಕೊಂಡಿದೆ, ಮನಸ್ಸ, ವಾಣಿ, ಕರ್ಮದಲ್ಲಿ ಎಷ್ಟು ನವೀನತೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಮತ್ತು ಸೇವೆಯ ಸಂಪರ್ಕದಲ್ಲಿ ಯಾವ ನವೀನತೆಯನ್ನು ತಂದಿದ್ದಾರೆ ಎಂದು ತಂದೆ ನೋಡಿದರು. ಹಿಂದಿನ ವರ್ಷ ಮನಸ್ಸಿಗೋಸ್ಕರ ಯಾವ ಚಾರ್ಟ್ ಅನ್ನು ನೀಡಲಾಗಿತ್ತು, ಈಗ ಮನಸ್ಸಿನ ಚಾರ್ಟ್ ಏನಾಗಿದೆ? ಹಿಂದಿನ ವರ್ಷ ನಮ್ಮ ಮನಸ್ಸಿನ ಚಾರ್ಟ್ ಹೇಗಿತ್ತು, ಈಗ ಮನಸ್ಸಿನ ಚಾರ್ಟ್ ಹೇಗಿದೆ ಅನ್ನುವ ಎಲ್ಲಾ ಮಾತನ್ನು ಚಾರ್ಟ್ನಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ. ಈ ಎಲ್ಲಾ ಮಾತನ್ನು ತಂದೆ ಚೆಕ್ ಮಾಡಿದರು, ನೀವು ಕೂಡ ಈ ಎಲ್ಲಾ ಮಾತನ್ನು ನಿಮ್ಮ ಚಾರ್ಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ನವೀನತೆ ಅಂದರೆ ವಿಶೇಷತೆ. ಎಲ್ಲಾ ಮಾತಿನಲ್ಲೂ ವಿಶೇಷತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಮನಸ್ಸಿನ ವಿಶೇಷತೆ ಅಂದರೆ ಹಾರುವ ಕಲೆಯ ಲೆಕ್ಕದಲ್ಲಿ ಎಷ್ಟು ಹಾರುತ್ತಿದ್ದೇನೆ. ಮನಸ್ಸಿನ ವಿಶೇಷತೆ ಅಂದರೆ ಎಷ್ಟು ನಾನು ಹಾರುವ ಕಲೆಯಲ್ಲಿ ಹಾರುತ್ತಿದ್ದೇನೆ. ಹಾರುವ ಕಲೆಯಲ್ಲಿ ಹಾರುವಂತವರ ವಿಶೇಷತೆ ಅಂದರೆ ಪ್ರತಿಕ್ಷಣ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯ ಶುದ್ಧ ವೈಬ್ರೇಷನ್. ಸ್ವಯಂಗೂ ಅನುಭವ ಆಗಬೇಕು, ಅನ್ಯರಿಗೂ ಕೂಡ ಅನುಭವ ಆಗಬೇಕು. ಅಂದರೆ ಮನಸ್ಸಿನ ಮೂಲಕ ಪ್ರತಿಕ್ಷಣ ಸರ್ವ ಆತ್ಮರ ಬಗ್ಗೆ ಆಶೀರ್ವಾದದ ಸಂಕಲ್ಪಗಳೇ ಬರಬೇಕು. ಮನಸ್ಸು ಸದಾ ಈ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು. ಅದೇ ರೀತಿ ವಾಣಿಯ ಸೇವೆಯನ್ನು ಮಾಡುವಾಗ ಸದಾ ಬ್ಯುಸಿಯಾಗಿರುವ ಅನುಭವಿಗಳಂತೂ ಆಗಿದ್ದೀರಾ. ವಾಣಿಯ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರುವ ಮಾತಿನ ಅನುಭವಿ ಆಗಿದ್ದೀರಾ. ಒಂದು ವೇಳೆ ಸೇವೆ ಇರದೇ ಇದ್ದರೆ ನಾನು ಖಾಲಿ ಇದ್ದೇನೆ ಎಂದು ಅನುಭವ ಮಾಡುತ್ತೀರಾ. ಅದೇ ರೀತಿ ಪ್ರತಿಕ್ಷಣ ವಾಣಿಯ ಸೇವೆಯ ಜೊತೆ ಜೊತೆಗೆ ಮನಸಾ ಸೇವೆ ಸ್ವತಃ ನಡೆಯುತ್ತಿರಬೇಕು. ವಾಣಿಯ ಸೇವೆಗೋಸ್ಕರ ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತೀರಾ. ಈ ರೀತಿ ಕಾನ್ಫರೆನ್ಸ್ ಮಾಡಬೇಕು, ಈ ರೀತಿ ಫಂಕ್ಷನ್ ಮಾಡಬೇಕು ಎಂದು ಪ್ಲಾನ್ ಅನ್ನು ಮಾಡುತ್ತೀರಾ. ಈ ರೀತಿ ಕಾರ್ಯವನ್ನು ಮಾಡಬೇಕು, ಈಗ ಇಂಟರ್ನ್ಯಾಷನಲ್ ಕಾರ್ಯವನ್ನು ಮಾಡಬೇಕು, ಈಗ ನ್ಯಾಷನಲ್ ರೂಪದಲ್ಲಿ ಸೇವೆಯನ್ನು ಮಾಡಬೇಕು, ಈಗ ವರ್ಗೀಕರಣದ ಸೇವೆಯನ್ನು ಮಾಡಬೇಕು ಎಂದು ವಾಚಾ ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡುತ್ತೀರಾ. ಅಂದ ಮೇಲೆ ವಾಚಾ ಸೇವೆಯಲ್ಲಿ ಸ್ವಯಂನ್ನು ಬ್ಯುಸಿಯಾಗಿಟ್ಟುಕೊಳ್ಳುವುದರ ಜೊತೆ ಜೊತೆಗೆ ಮನಸ್ಸಿಗೋಸ್ಕರ ಪ್ಲಾನ್ ಅನ್ನು ಮಾಡಿ. ವಾಚಾ ಸೇವೆಯಲ್ಲಿ ಸ್ವಯಂನ್ನು ಬ್ಯುಸಿಯಾಗಿಟ್ಟುಕೊಳ್ಳುವುದಕ್ಕೋಸ್ಕರ ಒಂದರ ಹಿಂದೆ ಇನ್ನೊಂದು ಪ್ಲಾನ್ನ ಬಗ್ಗೆ ವಿಚಾರ ಮಾಡುತ್ತೀರಾ. ಆದ್ದರಿಂದ ವಾಚಾ ಸೇವೆಯಲ್ಲಿ ಬ್ಯುಸಿಯಾಗಿ ಇದ್ದೀರಾ. ಮೆಜಾರಿಟಿ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಸೇವೆಯಲ್ಲಿ ಮುಂದೆ ಹೋಗುತ್ತಿದ್ದೀರಾ. ಬ್ಯುಸಿಯಾಗಿರುವಂತಹ ವಿಧಿ ಮಕ್ಕಳಿಗೆ ಗೊತ್ತಾಗಿದೆ, ಆದರೆ ಮನಸಾ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು. ಇದರಲ್ಲಿ ಬಹಳ ಕಡಿಮೆ ಮಕ್ಕಳು ಮನಸಾ ಸೇವೆಯಲ್ಲಿ ಬ್ಯುಸಿಯಾಗಿದ್ದೀರಾ. ಬಹಳಷ್ಟು ಮಕ್ಕಳು ಮನಸಾ ಸೇವೆಯಲ್ಲಿ ಬ್ಯುಸಿ ಇಲ್ಲ, ಬಹಳ ಕಡಿಮೆ ಮಕ್ಕಳು ಮನಸಾ ಸೇವೆಯಲ್ಲಿ ಬ್ಯುಸಿ ಇದ್ದೀರಾ. ಯಾವಾಗ ಯಾವುದಾದರೂ ಮಾತು ಸಮ್ಮುಖಕ್ಕೆ ಬರುತ್ತದೆಯೋ ಆ ಸಮಯದಲ್ಲಿ ವಿಶೇಷವಾಗಿ ಮನಸಾ ಸೇವೆಯ ಸ್ಮೃತಿ ಬರುತ್ತದೆ. ಆದರೆ ನಿರಂತರ ಹೇಗೆ ವಾಣಿಯ ಸೇವೆ ಸ್ವಾಭಾವಿಕ ಆಗಿದೆಯೋ ಅದೇ ರೀತಿ ವಾಣಿಯ ಸೇವೆಯ ಜೊತೆ ಜೊತೆಗೆ ಮನಸಾ ಸೇವೆ ಕೂಡ ಸ್ವಾಭಾವಿಕ ಆಗಬೇಕು. ಈ ವಿಶೇಷತೆ ಇನ್ನೂ ನಮ್ಮಲ್ಲಿ ಜಾಸ್ತಿ ಇರಬೇಕು.
ಮನಸಾ ಸೇವೆಯನ್ನು ಮಾಡುವ ವಿಶೇಷತೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಇರಬೇಕು. ವಾಣಿಯ ಜೊತೆ ಜೊತೆಗೆ ಮನಸಾ ಸೇವೆಯನ್ನು ಮಾಡಿದಾಗ ನಾವು ಕಡಿಮೆ ಶಬ್ದಗಳನ್ನು ಪ್ರಯೋಗ ಮಾಡಿದರೂ ಸಾಕು, ಆಗ ನಾವೇನು ಜ್ಞಾನವನ್ನು ಹೇಳಲು ಬಹಳಷ್ಟು ಶಬ್ದವನ್ನು ಬಳಸಿ ನಮ್ಮ ಶಬ್ದದಲ್ಲಿ ಎಷ್ಟೆಲ್ಲ ಶಕ್ತಿಯನ್ನು ಖರ್ಚು ಮಾಡುತ್ತೇವೆ. ಮನಸಾ ಸೇವೆಯನ್ನು ಮಾಡಿದಾಗ ಮನಸಾ ಸೇವೆಯ ಸಹಯೋಗ ನಮಗೆ ಸಿಗುವ ಕಾರಣ ವಾಣಿಯ ಶಕ್ತಿ ನಮ್ಮಲ್ಲಿ ಜಮಾ ಆಗುತ್ತದೆ ಮತ್ತು ಮನಸ್ಸು ಶಕ್ತಿಶಾಲಿ ಆಗಿರುತ್ತದೆ. ಮನಸ್ಸಿನ ಶಕ್ತಿಶಾಲಿ ಸೇವೆ ಹೆಚ್ಚು ಸಫಲತೆಯ ಅನುಭವವನ್ನು ಮಾಡಿಸುತ್ತದೆ. ಈಗ ತನು ಮನ ಧನ ಮತ್ತು ಸಮಯವನ್ನು ಎಷ್ಟು ಸೇವೆಗೋಸ್ಕರ ತೊಡಗಿಸುತ್ತೀರೋ, ಈಗ ತನು ಮನ ಧನ ಸಮಯವನ್ನು ಹೆಚ್ಚು ಸೇವೆಯಲ್ಲಿ ತೊಡಗಿಸಿದರೂ ಕೂಡ ನಿಮಗೆ ಸ್ವಲ್ಪ ಸಫಲತೆ ಸಿಗುತ್ತಾ ಇದೆ. ಆದರೆ ಮನಸಾ ಸೇವೆಯನ್ನು ಮಾಡಿದಾಗ ಕಡಿಮೆ ತನು ಮನ ಧನ ಸಮಯವನ್ನು ತೊಡಗಿಸಿದರೂ ಕೂಡ ಜಾಸ್ತಿ ಸಫಲತೆ ಸಿಗುತ್ತದೆ. ಸ್ವಯಂನ ಪ್ರತಿ ಕೆಲವೊಮ್ಮೆ ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಸ್ವಯಂನ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುವಾಗ, ಸಂಘಟನೆಯ ಮಧ್ಯದಲ್ಲಿ ವ್ಯವಹಾರವನ್ನು ಮಾಡುವಾಗ, ಸೇವೆಯಲ್ಲಿ ಕೆಲವೊಮ್ಮೆ ಕಡಿಮೆ ಸಫಲತೆಯನ್ನು ನೋಡಿ ಬೇಸರಕ್ಕೊಳಗಾಗುತ್ತೀರಾ, ಮನಸಾ ಸೇವೆಯನ್ನು ಮಾಡಿದಾಗ ಈ ಎಲ್ಲಾ ಮಾತು ಸಮಾಪ್ತಿಯಾಗುತ್ತದೆ. ಈಗ ಸಣ್ಣ ಸಣ್ಣ ಮಾತುಗಳು ಕೂಡ ದೊಡ್ಡದಾಗುತ್ತಿದೆ. ಯಾವಾಗ ನೀವು ಮನಸಾ ಸೇವೆಯನ್ನು ಮಾಡುತ್ತೀರೋ ಆಗ ಸಣ್ಣ ಸಣ್ಣ ಮಾತು ಹೇಗೆ ಸಮಾಪ್ತಿ ಆಗುತ್ತದೆ ಎಂದರೆ ನೀವು ಸ್ವಯಂ ವಿಚಾರ ಮಾಡುತ್ತೀರಾ, ಈ ಮಾತಿನಲ್ಲಿ ಜಾದು ಆಯಿತು ಎಂದು. ಎಲ್ಲರಿಗೂ ಜಾದು ಮಂತ್ರ ಇಷ್ಟ ಆಗುತ್ತದೆ ತಾನೆ? ಅಂದ ಮೇಲೆ ಈ ಮನಸಾ ಸೇವೆಯ ಅಭ್ಯಾಸ ಜಾದು ಮಂತ್ರ ಆಗಿ ಬಿಡುತ್ತದೆ. ಎಲ್ಲಿ ಮಂತ್ರ ಇರುತ್ತದೆಯೋ ಅಲ್ಲಿ ಬೇಗ ಅಂತರ ಆಗುತ್ತದೆ. ಆದ್ದರಿಂದ ಜಾದು ಮಂತ್ರ ಎಂದು ಕರೆಯುತ್ತಾರೆ. ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಈ ಜಾದು ಮಂತ್ರವನ್ನು ಉಪಯೋಗ ಮಾಡಿ, ಈ ನವೀನತೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಅಥವಾ ಈ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ. ಮತ್ತು ಜಾದುವಿನ ಮಂತ್ರ ಏನಾಗಿದೆ? ಮನಸ್ಸು ಮತ್ತು ವಾಣಿ ಎರಡನ್ನು ಜೊತೆ ಜೊತೆಗೆ ಇಟ್ಟುಕೊಳ್ಳಿ. ಮನಸ್ಸಾ ಮತ್ತು ವಾಣಿ ಎರಡರ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಿ. ಮನಸ್ಸಿನ ಸೇವೆ ವಾಣಿಯ ಸೇವೆ ಎರಡು ಒಟ್ಟೊಟ್ಟಿಗೆ ನಡೆಯಬೇಕು. ಇದು ಜಾದು ಮಂತ್ರ ಆಗಿದೆ. ಎರಡರ ಬ್ಯಾಲೆನ್ಸ್, ಎರಡರ ಮಿಲನ, ಇದೇ ಜಾದು ಮಂತ್ರ ಆಗಿದೆ. ಯಾವಾಗ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಆಶೀರ್ವಾದವನ್ನು ನೀಡುವಂತಹ ಅಭ್ಯಾಸ ಸ್ವಾಭಾವಿಕ ಸ್ವಭಾವ ಆಗುತ್ತದೆಯೋ ಆಗ ನಿಮ್ಮ ಮನಸ್ಸು ಬ್ಯುಸಿಯಾಗಿರುತ್ತದೆ. ಆಗ ಮನಸ್ಸಿನಲ್ಲಿ ಏನು ಏರುಪೇರಿನ ಸಂಕಲ್ಪ ನಡೆಯುತ್ತಿದೆಯೋ ಆ ಎಲ್ಲಾ ಸಂಕಲ್ಪಗಳು ಸ್ವತಃ ದೂರ ಆಗಿಬಿಡುತ್ತದೆ. ಈಗ ನೀವು ಸ್ವಯಂ ಪುರುಷಾರ್ಥವನ್ನು ಮಾಡುವಾಗ ಏನು ಕೆಲವೊಮ್ಮೆ ಬೇಸರಕ್ಕೊಳಗಾಗುತ್ತೀರೋ, ಮನಸಾ ಸೇವೆಯನ್ನು ಮಾಡಿದಾಗ ಆ ಬೇಸರ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಏಕೆಂದರೆ ಮನಸಾ ಸೇವೆಯ ಮೂಲಕ ಜಾದು ಮಂತ್ರ ಆಗುತ್ತದೆ. ಸಂಘಟನೆಯಲ್ಲಿ ಕೆಲವೊಮ್ಮೆ ಈಗ ನೀವು ಭಯ ಪಡುತ್ತೀರಾ, ನೀವು ವಿಚಾರ ಮಾಡುತ್ತೀರಾ, ನಾನು ಪರಮಾತ್ಮ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೆ, ಪರಮಾತ್ಮ ತಂದೆ ಮತ್ತು ನಾನು ಇಬ್ಬರೂ ಜೊತೆಗೆ ಇರುತ್ತೇವೆ ಎಂದು. ಆದರೆ ನಾನು ಸಂಘಟನೆಯಲ್ಲಿ ಇರುತ್ತೇನೆ ಎಂದು ಪರಮಾತ್ಮ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿರಲಿಲ್ಲ. ಪರಮಾತ್ಮ ತಂದೆಯಂತೂ ಬಹಳ ಒಳ್ಳೆಯವರಾಗಿದ್ದಾರೆ, ತಂದೆಯ ಜೊತೆಗಿರುವುದು ಬಹಳ ಒಳ್ಳೆಯದಾಗಿದೆ. ಆದರೆ ಸಂಘಟನೆಯ ಮಧ್ಯದಲ್ಲಿ ಎಲ್ಲರ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುವುದು ಬಹಳ ಕಷ್ಟ ಆಗುತ್ತದೆ. ಆದರೆ ಸಂಘಟನೆಯಲ್ಲಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುವುದು ಯಾವಾಗ ಸಹಜ ಆಗುತ್ತದೆ ಅಂದರೆ ಯಾವಾಗ ಮನಸ್ಸಿನ ಮೂಲಕ, ಹೃದಯದ ಮೂಲಕ ಪ್ರತಿಯೊಂದು ಆತ್ಮದ ಬಗ್ಗೆ ಆಶೀರ್ವಾದದ ಸಂಕಲ್ಪ ಬರುತ್ತದೆಯೋ, ಶುಭ ಭಾವನೆ ಶುಭ ಕಾಮನೆ ಶಕ್ತಿಶಾಲಿ ಆಗಿದ್ದಾಗ ಅನ್ಯರ ಹಳೆಯ ಸಂಸ್ಕಾರ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಅನ್ಯರ ಹಳೆಯ ಸಂಸ್ಕಾರ ಅವರ ಆಂತರ್ಯದಲ್ಲೇ ಬಚ್ಚಿಟ್ಟುಕೊಂಡು ಬಿಡುತ್ತದೆ. ಆಗ ಅವರು ನಿಮ್ಮನ್ನು ಎದುರಿಸಲು ಸಾಧ್ಯ ಆಗುವುದಿಲ್ಲ. ಮತ್ತು ಅನ್ಯರ ಬಗ್ಗೆ ನೀವು ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಂಡಾಗ ಅವರ ಹಳೆಯ ಸಂಸ್ಕಾರ ಒಳಗಡೆ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾ ಆ ಸಂಸ್ಕಾರವೇ ಸಮಾಪ್ತಿ ಆಗಿ ಬಿಡುತ್ತದೆ. ನಂತರ ನೀವೇ ಹೇಳುತ್ತೀರಾ, ಹೌದು ನಾವು 40 ಜನ ಬೇಕಾದರೂ ಒಟ್ಟಿಗೆ ಇರುತ್ತೇವೆ ಎಂದು. ಈ ವರ್ಷ 4 ಕಡೆ ಇರುವ ಮಕ್ಕಳು, ದೇಶ ವಿದೇಶದಲ್ಲಿರುವ ಮಕ್ಕಳು ಪ್ರತಿ ಕ್ಷಣ ಈ ನವೀನತೆಯನ್ನು, ಈ ವಿಶೇಷತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ನೀವು ವಿಚಾರ ಮಾಡುತ್ತೀರಾ, ಇನ್ನು 900,000 ಜನ ಕೂಡ ಸಂಪೂರ್ಣವಾಗಿ ತಯಾರಾಗಿಲ್ಲ. ತ್ರೇತಾಯುಗದ ಅಂತ್ಯದವರೆಗೆ 33 ಕೋಟಿ ದೇವತೆಗಳು ಇರುತ್ತಾರೆ. ಆ 33 ಕೋಟಿ ದೇವತೆಗಳ ಮಾತನ್ನು ಬಿಡಿ, 900,000 ಜನ ಒಳ್ಳೆಯ ಆತ್ಮರು ಬೇಕು. ಮೊದಲು ರಾಜಧಾನಿಯಲ್ಲಿ ಬರುವಂತಹ ಆತ್ಮರು ಒಳ್ಳೆಯ ಆತ್ಮರಾಗಿರುತ್ತಾರೆ. ಪ್ರಜೆಗಳು ನಂಬರ್ ವಾರಾಗಿ ಒಳ್ಳೆಯವರಾಗಿರುತ್ತಾರೆ. ಆದರೆ 111 ಶುರುವಾಗುತ್ತದೆ. 1ನೇ ತಾರೀಕು, 1ನೇ ತಿಂಗಳು, 1ನೇ ವರ್ಷದಿಂದ ಸತ್ಯುಗ ಪ್ರಾರಂಭ ಆಗುತ್ತದೆ. ಆ ಸಮಯದಲ್ಲಿ
ಪ್ರಕೃತಿ ಹೇಗಿರುತ್ತದೆ, ವ್ಯಕ್ತಿ ಹೇಗಿರುತ್ತಾರೆ, ವೈಭವ ಹೇಗಿರುತ್ತದೆ ಅಂದರೆ ಎಲ್ಲವೂ ನಂಬರ್ ಒನ್ ಆಗಿರುತ್ತದೆ. 1-1-1 ನಲ್ಲಿ ಪ್ರಕೃತಿ ಕೂಡ ನಂಬರ್ ಒನ್ ಆಗಿರುತ್ತದೆ, ವ್ಯಕ್ತಿ ಕೂಡ ನಂಬರ್ ಒನ್, ವೈಭವ ಕೂಡ ನಂಬರ್ ಒನ್, ಎಲ್ಲಾ ನಂಬರ್ ಒನ್ ಆಗಿರುತ್ತದೆ. ಅಂದ ಮೇಲೆ ಈಗ ನಂಬರ್ ಒನ್ 9 ಲಕ್ಷ ಪ್ರಜೆಗಳನ್ನು ತಯಾರು ಮಾಡಿದ್ದೀರಾ? ಲಕ್ಷಾಂತರ ಜನರನ್ನು ತಯಾರು ಮಾಡಿದ್ದೀರಾ? ನೀವು ಸೇವೆಯ ರಿಪೋರ್ಟ್ ಅನ್ನು ತಯಾರು ಮಾಡುತ್ತೀರಾ? ಅದರಲ್ಲಿ ಕೆಲವೊಮ್ಮೆ ಕೆಲವರನ್ನು ಸೇರಿಸುತ್ತೀರಾ? ಆದರೆ ಇಲ್ಲಿಯವರೆಗೂ ಅರ್ಧ ಕೂಡ ತಯಾರಾಗಿಲ್ಲ. ನಂಬರ್ ಒನ್ ಪ್ರಜೆಗಳು ಕಡಿಮೆ ಅಂದರೆ ಪರಮಾತ್ಮ ತಂದೆಯ ಸ್ನೇಹದ ಅನುಭವವನ್ನು ಅವಶ್ಯವಾಗಿ ಮಾಡುತ್ತಾರೆ, ತಂದೆಗೆ ಸಹಯೋಗಿಗಳಾಗಿರುತ್ತಾರೆ. ಇದು ಅವರ ಮೊದಲನೇ ಹೆಜ್ಜೆಯಾಗಿದೆ. ಆದರೆ ಎರಡನೇ ಹೆಜ್ಜೆಯಲ್ಲಿ ಬರುವಂತವರು ಸಹಯೋಗಿಗಳು, ಸ್ನೇಹಿಗಳು ಆಗುತ್ತಾರೆ. ಸಮರ್ಪಿತರಾಗುವುದಿಲ್ಲ, ಸಮರ್ಪಿತರಾಗದೇ ಇರುವುದು ಅದು ಇನ್ನೊಂದು ಮಾತಾಗಿದೆ. ಆದರೆ ಅವರು ಸದಾ ಪರಮಾತ್ಮ ತಂದೆಗೆ ಸ್ನೇಹಿಗಳಾಗಿರುತ್ತಾರೆ. ಕೇವಲ ಪರಿವಾರದ ಸ್ನೇಹಿಗಳಷ್ಟೇ ಅಲ್ಲ, ಸಹೋದರ ಸಹೋದರಿಯರ ಜೊತೆ ಸ್ನೇಹವನ್ನು ಇಟ್ಟುಕೊಳ್ಳುವುದಷ್ಟೇ ಅಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಸ್ನೇಹ ಇರುತ್ತದೆ. ಈಗ ಇಲ್ಲಿಯವರೆಗೆ ಬಂದು ತಲುಪಿದ್ದೀರಾ? ಎಷ್ಟೆಲ್ಲ ಸೇವೆಯನ್ನು ಮಾಡುತ್ತಿದ್ದೀರೋ ಆ ಸೇವೆಯ ಮೂಲಕ ಸ್ವಯಂನ ಸ್ನೇಹಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದೀರಾ? ನೀವು ಯಾರ ಸೇವೆಯನ್ನು ಮಾಡುತ್ತೀರೋ ಆ ಆತ್ಮರು ನಿಮ್ಮ ಸ್ನೇಹಿಗಳಾಗುತ್ತಾರೆ. ಆದರೆ ಪರಮಾತ್ಮ ತಂದೆಯ ಸ್ನೇಹದ ಅನುಭವವನ್ನು ಅವರು ಮಾಡಬೇಕು. ಅವರ ಮನಸ್ಸಿನಲ್ಲಿ ಬಾಬಾ ಅನ್ನುವ ಶಬ್ದ ಬರಬೇಕು. ಅವರು ಮನಃಪೂರ್ವಕವಾಗಿ ಬಾಬಾ ಎಂದು ಹೇಳಬೇಕು. ಆಗ ಅವರು ಸತ್ಯಯುಗದಲ್ಲಿ ಪ್ರಜೆಗಳಾಗುತ್ತಾರೆ, ಬ್ರಹ್ಮನ ಪ್ರಜೆ ಅಂದರೆ ಮೊದಲನೇ ನಂಬರ್ನ ವಿಶ್ವ ಮಹಾರಾಜನ ಪ್ರಜೆಗಳಾಗುತ್ತಾರೆ. ಅಂದ ಮೇಲೆ ಯಾರು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಅವರು ಈಗ ಪ್ರಜೆಗಳ ಸ್ನೇಹಿಗಳಾಗಬೇಕು. ಅವರ ಸ್ನೇಹ ಕೂಡ ನಮಗೆ ಬೇಕು. ಯಾರನ್ನು ನಾವು ಪ್ರಜೆಯನ್ನಾಗಿ ಮಾಡಿಕೊಳ್ಳಬೇಕು ಅವರ ಸ್ನೇಹ ಈಗಲೇ ನಮಗೆ ಬೇಕು. ಈಗ ನೀವೆಲ್ಲರೂ ವಿಚಾರ ಮಾಡುತ್ತಿದ್ದೀರಾ ಇನ್ನೂ ಬಹಳ ಸೇವೆ ಇದೆ ಎಂದು. ಈಗ ಮನಸ್ಸ ಮತ್ತು ವಾಚ ಎರಡೂ ಸೇವೆಯನ್ನು ಒಟ್ಟೊಟ್ಟಿಗೆ ಸೇರಿಸಿ ಮಾಡಿ. ಆಗ ವಿಹಂಗ ಮಾರ್ಗದ ಸೇವೆಯ ಪ್ರಭಾವವನ್ನು ನೀವು ನೋಡುತ್ತೀರಾ. ಮೊದಲನೇ ಸೇವೆಗಿಂತ ಈಗಿನ ಸೇವೆ ವಿಹಂಗ ಮಾರ್ಗದ ಸೇವೆ ಆಗುತ್ತದೆ. ಮೊದಲು ನೀವು ಮಾಡುತ್ತಿದ್ದ ಸೇವೆಗಿಂತ ಈಗ ನೀವು ಮಾಡುವ ಸೇವೆ ವಿಹಂಗ ಮಾರ್ಗದ ಸೇವೆ ಆಗಿರುತ್ತದೆ. ಮುಂದೆ ಹೋದಂತೆ ಇನ್ನೂ ಹೆಚ್ಚು ವಿಹಂಗ ಮಾರ್ಗದ ಸೇವೆಯ ಅನುಭವವನ್ನು ಮಾಡುತ್ತೀರಾ. ಬಾಪ್ತಾದ ಮಕ್ಕಳ ಸೇವೆಯನ್ನು ನೋಡಿ ಖುಷಿ ಪಡುತ್ತಾರೆ. ಮಕ್ಕಳು ಮಾಡುತ್ತಿರುವ ಸೇವೆಯಿಂದ ತಂದೆ ಖುಷಿ ಪಡುತ್ತಿದ್ದಾರೆ. ಒಬ್ಬೊಬ್ಬರು ಯಾವಾಗ ಈ ರೀತಿ ಸೇವೆಯನ್ನು ಮಾಡುವುದನ್ನು ನೋಡುತ್ತಾರೋ ಆಗ ಒಬ್ಬೊಬ್ಬರ ಬಗ್ಗೆ ತಂದೆಯ ಮನಸ್ಸಿನಲ್ಲಿ ಸ್ನೇಹ ಉತ್ಪನ್ನ ಆಗುತ್ತದೆ. ಯಾವಾಗ ಮಕ್ಕಳಾದ ನೀವು ಒಬ್ಬೊಬ್ಬರ ಸೇವೆಯನ್ನು ಮಾಡುವುದನ್ನು ತಂದೆ ನೋಡುತ್ತಾರೋ ಆಗ ಒಂದೊಂದು ಮಗುವಿನ ಬಗ್ಗೆ ತಂದೆಗೆ ಬಹಳಷ್ಟು ಸ್ನೇಹ ಉತ್ಪನ್ನ ಆಗುತ್ತದೆ. ಬಲೇ ದೇಶದಲ್ಲಿ ಇರಬಹುದು, ವಿದೇಶದಲ್ಲಿ ಇರಬಹುದು, ಸೇವೆಯನ್ನು ಮಾಡುವ ಆಸಕ್ತಿ ಬಹಳ ಚೆನ್ನಾಗಿ ಇದೆ. ಕೆಲವರು ಹಳ್ಳಿಯಲ್ಲಿ ಹೋಗಿ ಸೇವೆಯನ್ನು ಮಾಡುತ್ತಾರೆ. ಸೇವೆ ಹಳ್ಳಿಯ 4 ಕಡೆ ಈಗ ಹರಡಿಬಿಟ್ಟಿದೆ. ಪರಿಶ್ರಮವನ್ನು ಪಡುತ್ತೀರಾ, ಆದರೆ ಸ್ನೇಹದ ಕಾರಣ ಪರಿಶ್ರಮ ಎಂದು ಅನುಭವ ಆಗುತ್ತಿಲ್ಲ. ಸೇವೆಗೋಸ್ಕರ ಆ ಕಡೆ ಈ ಕಡೆ ಓಡುತ್ತಿದ್ದೀರಾ. ಸೇವೆಯಲ್ಲಿ ಸ್ವಯಂನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಯುಕ್ತಿ ಬಹಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಸೇವೆಗೋಸ್ಕರ ಆ ಕಡೆ ಈ ಕಡೆ ಓಡುತ್ತಾ ಸ್ವಯಂನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಯುಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಸ್ನೇಹ ನಮ್ಮನ್ನು ನಡೆಸುತ್ತಿದೆ ಮತ್ತು ತಂದೆಯ ಸಹಯೋಗ ಈ ರೀತಿ ನಮ್ಮನ್ನು ನಡೆಸುತ್ತಿದೆ. ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಇನ್ನು ಎಷ್ಟೊಂದು ಸೇವೆ ಇದೆ, ಎಷ್ಟು ಸೇವೆಯನ್ನು ನೀವು ಮಾಡಿದ್ದೀರೋ, ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ. ಈಗ ಇನ್ನೂ ವಿಹಂಗ ಮಾರ್ಗದ ಸೇವೆಯನ್ನು ಮಾಡುವ ವಿಧಿಯನ್ನು ತಂದೆ ತಿಳಿಸಿದ್ದಾರೆ. ವಿಹಂಗ ಮಾರ್ಗದ ಸೇವೆಯಿಂದ ಕ್ವಾಲಿಟಿ ಆತ್ಮರು ಸಮೀಪಕ್ಕೆ ಬರುತ್ತಾರೆ ಮತ್ತು ಕ್ವಾಲಿಟಿ ಆತ್ಮರು ಅನೇಕರನ್ನು ತಯಾರು ಮಾಡಲು ನಿಮಿತ್ತರಾಗುತ್ತಾರೆ. ಕ್ವಾಲಿಟಿ ಆತ್ಮರು ಒಬ್ಬರು ಅನೇಕರನ್ನು ತಯಾರು ಮಾಡುತ್ತಾರೆ, ಆಗ ವಿಹಂಗ ಮಾರ್ಗದ ಸೇವೆ ನಡೆಯುತ್ತದೆ. ಆದರೆ ಕ್ವಾಲಿಟಿ ಆತ್ಮರ ಸೇವೆಯನ್ನು ಮಾಡಲು ನಿಮಿತ್ತ ಆಗುವಂತವರು ಅಥವಾ ಆ ಕ್ವಾಲಿಟಿ ಆತ್ಮರ ಬುದ್ಧಿಗೆ ಜ್ಞಾನವನ್ನು ಟಚ್ ಮಾಡಿಸಲು ನಿಮಿತ್ತರಾಗುವುದಕ್ಕೋಸ್ಕರ ನಿಮ್ಮ ಮನಸ್ಸನ್ನು ಬಹಳ ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಏಕೆಂದರೆ ಕ್ವಾಲಿಟಿ ಇರುವಂತಹ ಆತ್ಮರು ನೀವು ವಾಣಿಯ ಮೂಲಕ ಜ್ಞಾನವನ್ನು ಹೇಳಲು ಹೋದರೆ ಅವರು ವಾಣಿಯಲ್ಲಿ ನಮಗಿಂತ ಜಾಸ್ತಿ ಬುದ್ಧಿವಂತರಾಗಿರುತ್ತಾರೆ. ಆದರೆ ಅವರು ಅನುಭವದಲ್ಲಿ ದುರ್ಬಲರಾಗಿರುತ್ತಾರೆ. ಅನುಭವದಲ್ಲಿ ಅವರು ಸಂಪೂರ್ಣ ಖಾಲಿ ಇರುತ್ತಾರೆ. ಅವರಿಗೆ ಸ್ವಲ್ಪ ಕೂಡ ಅನುಭವ ಇರುವುದಿಲ್ಲ. ಯಾವ ಮಾತಿನಲ್ಲಿ ಅವರು ದುರ್ಬಲ ಇದ್ದಾರೋ ಅವರನ್ನು ಆ ದುರ್ಬಲತೆಯಿಂದ ಮುಕ್ತ ಮಾಡಿ. ಅಂದ ಮೇಲೆ ಯಾರು ಯಾವ ಮಾತಿನಲ್ಲಿ ದುರ್ಬಲ ಆಗಿರುತ್ತಾರೋ
ಅವರಿಗೆ ಅದೇ ದುರ್ಬಲತೆಯ ಬಾಣವನ್ನು ಹೊಡೆಯಬೇಕು. ಆಗ ಅವರಿಗೆ ಅನುಭವ ಆಗುತ್ತದೆ ಮತ್ತು ತಿಳಿದುಕೊಳ್ಳುತ್ತಾರೆ ಇವರು ನಮಗಿಂತ ಶ್ರೇಷ್ಠ ಆಗಿದ್ದಾರೆ ಎಂದು. ಇಲ್ಲದಿದ್ದರೆ ಕೆಲವೊಮ್ಮೆ ನಿಮ್ಮ ಜ್ಞಾನದ ಜೊತೆಗೆ ತಮ್ಮ ಮಾತನ್ನು ಮಿಕ್ಸ್ ಮಾಡುತ್ತಾರೆ. ನೀವು ಕೂಡ ಬಹಳ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ ಎಂದು ಹೇಳುತ್ತಾರೆ. ಎಲ್ಲರ ಜ್ಞಾನ ಒಳ್ಳೆಯ ಜ್ಞಾನ ಆಗಿದೆ ಎಂದು ಹೇಳುತ್ತಾರೆ. ನಿಮಗೂ ಕೂಡ ಭಗವಂತ ಆಶೀರ್ವಾದವನ್ನು ಕೊಡಲಿ ಎಂದು ಹೇಳುತ್ತಾರೆ. ಈ ರೀತಿ ಹೇಳಿ ತಮ್ಮ ಮಾತನ್ನು ಸಮಾಪ್ತಿ ಮಾಡುತ್ತಾರೆ. ಆದರೆ ಆಶೀರ್ವಾದದ ಆಧಾರದಿಂದ ನಡೆಯುತ್ತಿದ್ದೇವೆ, ಪರಮಾತ್ಮನ ಆಶೀರ್ವಾದದಿಂದ ಇವರ ಜೀವನ ನಡೆಯುತ್ತಿದೆ ಅನ್ನುವ ಅನುಭವವನ್ನು ಅವರಿಗೆ ಮಾಡಿಸಬೇಕು. ಈಗ ಇನ್ನೂ ಸ್ವಲ್ಪ ಅಭಿಮಾನ ಅವರಲ್ಲಿ ಇರುತ್ತದೆ. ಅವರು ಸ್ವಯಂನ್ನು ಬಹಳಷ್ಟು ದೊಡ್ಡವರು ಎಂದು ತಿಳಿದುಕೊಂಡಿರುವ ಕಾರಣ ಅವರಿಗೆ ಸಾಹಸವನ್ನು ತಂದುಕೊಡಬೇಕು. ನಂತರ ಅವರು ತಿಳಿದುಕೊಳ್ಳುತ್ತಾರೆ ನಮ್ಮಲ್ಲಿ ಸಾಹಸವನ್ನು ತುಂಬುವಂತವರು ಇವರಾಗಿದ್ದಾರೆ ಎಂದು. ಈ ರೀತಿ ಜಾದು ಮಂತ್ರವನ್ನು ಉಪಯೋಗ ಮಾಡಿ ಈಗ ವಾಣಿಯ ಸೇವೆಯ ಕಡೆ ಗಮನವನ್ನು ಕೊಟ್ಟಿದ್ದೀರಾ. ವಾಣಿಯ ಸೇವೆಯ ಮೂಲಕ ಭೂಮಿಯನ್ನು ತಯಾರು ಮಾಡಿದ್ದೀರಾ. ಬೆಳೆಯನ್ನು ಬೆಳೆಯುವುದಕ್ಕೋಸ್ಕರ ನೇಗಿಲನ್ನು ಮಾಡಿದ್ದೀರಾ. ಭೂಮಿಯನ್ನು ರೆಡಿ ಮಾಡಿದ್ದೀರಾ. ಈಗ ಭೂಮಿ ಸರಿಯಾಗಿ ರೆಡಿಯಾಗಿದೆ. ಅದರ ಮೂಲಕ ಈಗ ಎಷ್ಟೆಲ್ಲ ರಿಸಲ್ಟ್ ಬರಬೇಕಿತ್ತೋ ಅಷ್ಟು ರಿಸಲ್ಟ್ ಬಂದಿದೆ. ಬೀಜವನ್ನು ಹಾಕಿದ್ದೀರಾ, ಆದರೆ ಆ ಬೀಜಕ್ಕೆ ಪ್ರಾಪ್ತಿ ಅನ್ನುವ ನೀರನ್ನು ಹಾಕಬೇಕು. ಆಗ ಫಲ ಪ್ರಾಪ್ತಿಯಾಗುವ ಅನುಭವವನ್ನು ಮಾಡುತ್ತೀರಾ. ಮನಸ್ಸಿನ ಸೇವೆಯ ಮೂಲಕ ಕ್ವಾಲಿಟಿ ಆತ್ಮರನ್ನು ತಯಾರು ಮಾಡಿ, ಮನಸ್ಸಿನ ಕ್ವಾಲಿಟಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಆಗ ಕ್ವಾಲಿಟಿ ಆತ್ಮರು ನಿಮ್ಮ ಸಮೀಪಕ್ಕೆ ಬರುತ್ತಾರೆ. ಇದರ ಮೂಲಕ ಡಬಲ್ ಸೇವೆ ನಡೆಯುತ್ತದೆ. ಸ್ವಯಂನ ಸೇವೆ ಕೂಡ ಆಗುತ್ತದೆ, ಅನ್ಯರ ಸೇವೆ ಕೂಡ ಆಗುತ್ತದೆ ಸ್ವಯಂಗೋಸ್ಕರ. ಆಗ ನೀವು ಬೇರೆ ಟೈಮ್ನಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಈಗ ಸ್ವಯಂಗೋಸ್ಕರ ಬೇರೆ ಸಮಯದಲ್ಲಿ ಪರಿಶ್ರಮ ಪಡುತ್ತೀರಾ. ಡಬಲ್ ಸೇವೆಯನ್ನು ಮಾಡಿದಾಗ ಸ್ವಯಂಗೋಸ್ಕರ ಬೇರೆ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಪದವಿಯಂತೂ ಪ್ರಾಪ್ತಿಯಾಗುತ್ತದೆ. ಅಂತಹ ಶ್ರೇಷ್ಠ ಸ್ಥಿತಿಯ ಅನುಭವ ಕೂಡ ನಮಗೆ ಆಗುತ್ತದೆ. ಭವಿಷ್ಯದಲ್ಲಿ ಪದವಿಯಂತೂ ಸಿಕ್ಕೇ ಸಿಗುತ್ತದೆ. ವಿಶ್ವದ ರಾಜ್ಯ ಭಾಗ್ಯ ಇದು ಭವಿಷ್ಯದ ಪದವಿ ಆಗಿದೆ. ಆದರೆ ಈ ಸಮಯದ ಫಲ ಅಂದರೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಿರಬೇಕು ಮತ್ತು ಅನ್ಯರನ್ನು ಸಂಪನ್ನ ಮಾಡಬೇಕು. ಇದು ಈ ಸಮಯದ ಫಲ ಆಗಿದೆ. ಈ ಸಮಯದ ಫಲ ಸರ್ವಶ್ರೇಷ್ಠ ಫಲ ಆಗಿದೆ. ಭವಿಷ್ಯಕ್ಕಂತೂ ಪರಮಾತ್ಮ ತಂದೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಭವಿಷ್ಯದಲ್ಲಿ ಪ್ರಾಪ್ತಿ ಸಿಗುವುದು ಗ್ಯಾರಂಟಿ ಆಗಿದೆ. ಭಗವಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ ಮೇಲೆ ಭಗವಂತನ ಗ್ಯಾರಂಟಿ ಎಂದೂ ಚೇಂಜ್ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ರೀತಿ ಹೊಸ ವರ್ಷವನ್ನು ಆಚರಣೆ ಮಾಡುತ್ತೀರಾ ತಾನೆ? ಎಲ್ಲರಿಗಿಂತ ಮೊದಲು ಯಾರು ಈ ಸೇವೆಯನ್ನು ಆರಂಭ ಮಾಡುತ್ತೀರಾ? ಮಧುಬನದವರು ಈ ಸೇವೆಯನ್ನು ಆರಂಭ ಮಾಡುತ್ತೀರೇನು? ಏಕೆಂದರೆ ಮಧುಬನದವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಯಾರು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದಾರೋ ಅವರು ಪರಮಾತ್ಮ ತಂದೆಯ ಹೃದಯದಲ್ಲಿ ಇದ್ದಾರೆ ಎಂದು. ಬೇಹದ್ದಿನ ಭಂಡಾರದಲ್ಲಿ ನೀವಿದ್ದೀರಾ, ಸದಾ ಬ್ರಹ್ಮ ಭೋಜನವನ್ನು ಊಟ ಮಾಡುತ್ತೀರಾ. ಬೇಹದ್ದಿನ ಭಂಡಾರದಿಂದ ಸದಾ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡುವಂತವರು ನೀವಾಗಿದ್ದೀರಾ. ಆ ರೀತಿ ನೋಡಿದರೆ ಈ ಸಮಯದಲ್ಲಿ ನೀವೆಲ್ಲರೂ ಮಧುಬನದಲ್ಲೇ ಕುಳಿತಿದ್ದೀರಾ. ಅಂದ ಮೇಲೆ ಎಲ್ಲರೂ ಮಧುಬನದ ನಿವಾಸಿಗಳೇ ಆಗಿದ್ದೀರಾ. ಒಂದು ವೇಳೆ ನಿಮ್ಮನ್ನು ಯಾರಾದರೂ ಕೇಳಿದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಯಾವುದು, ನಿಮ್ಮ ಸದಾಕಾಲದ ವಿಳಾಸ ಯಾವುದು ಎಂದು ಯಾರಾದರೂ ಕೇಳಿದರೆ ನೀವು ಕೂಡ ಮಧುಬನ ನಮ್ಮ ಅಡ್ರೆಸ್ ಎಂದು ಹೇಳುತ್ತೀರಾ ತಾನೆ? ಅಥವಾ ನೀವು ಯಾವ ಊರಿನಲ್ಲಿ ಇರುತ್ತೀರೋ ಆ ಊರಿನ ಅಡ್ರೆಸ್ ನಮ್ಮ ಪರ್ಮನೆಂಟ್ ಅಡ್ರೆಸ್ ಎಂದು ಹೇಳುತ್ತೀರೇನು? ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮ ಕುಮಾರಿ ಅಂದರೆ ನಮ್ಮೆಲ್ಲರಿಗೂ ಶಾಶ್ವತವಾದ ವಿಳಾಸ ಒಂದೇ ಇದೆ, ಅದು ಮಧುಬನ ಆಗಿದೆ. ಇನ್ನು ಸೇವೆಗೋಸ್ಕರ ನಮ್ಮನ್ನು ಪರಮಾತ್ಮ ತಂದೆ ಬೇರೆ ಸ್ಥಾನಕ್ಕೆ ಕಳಿಸಿದ್ದಾರೆ. ನಾವು ವಿದೇಶದವರು ಎಂದು ಹೇಳಬಾರದು. ನಾವು ಬ್ರಾಹ್ಮಣರು, ಪರಮಾತ್ಮ ತಂದೆ ಸೇವೆಗೋಸ್ಕರ ಆ ಸ್ಥಾನಕ್ಕೆ ನಮ್ಮನ್ನು ಕಳಿಸಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಬುದ್ಧಿಯ ಟಚಿಂಗ್ನ ಆಧಾರದಿಂದ ಪರಮಾತ್ಮ ತಂದೆ ನಮ್ಮನ್ನು ಅಲ್ಲಿಗೆ ಕಳಿಸಿದ್ದಾರೆ. ಅನ್ಯ ಆತ್ಮರಿಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮ್ಮ ಬುದ್ಧಿಗೆ ಟಚ್ ಮಾಡಿಸಿ ನಮ್ಮನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಪರಮಾತ್ಮ ತಂದೆಯ ಸಂಕಲ್ಪ ನಮ್ಮನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದೆ. ಭವಿಷ್ಯದಲ್ಲಿ ಭಾರತದಲ್ಲೇ ರಾಜ್ಯವನ್ನು ಆಳುತ್ತೀರೋ ಅಥವಾ ಲಂಡನ್ನಲ್ಲಿ ರಾಜ್ಯವನ್ನು ಆಳುತ್ತೀರೋ, ರಾಜ್ಯವನ್ನು ಭಾರತದಲ್ಲಿ ಆಳುತ್ತೀರೋ ಅಥವಾ ಲಂಡನ್ನಲ್ಲಿ ಆಳುತ್ತೀರೋ ಎಂದೂ ಕೂಡ ಈ ರೀತಿ ವಿಚಾರ ಮಾಡಬೇಡಿ. ನಾವು ವಿದೇಶದಲ್ಲಿ ಹುಟ್ಟಿದ್ದೇವೆ ಅಂದ ಮೇಲೆ ನಾವು ವಿದೇಶದವರು ಎಂದು ತಿಳಿದುಕೊಳ್ಳಬೇಡಿ. ಬ್ರಹ್ಮ ತಂದೆ ವಿದೇಶದಲ್ಲಿ ಹುಟ್ಟಿದ್ದಾರೇನು? ಬ್ರಹ್ಮ ತಂದೆಯ ಮೂಲಕ ಜನ್ಮವನ್ನು ಪಡೆದುಕೊಂಡಿದ್ದೀರೋ ಅಥವಾ ವಿದೇಶದಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದೀರೋ? ವಿದೇಶದ ಕುಮಾರ, ವಿದೇಶದ ಕುಮಾರಿ ಎಂದು ನೀವೇಕೆ ಹೇಳಿಕೊಳ್ಳುವುದಿಲ್ಲ? ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿ ಎಂದು ಹೇಳಿಕೊಳ್ಳುತ್ತೀರಾ ತಾನೆ? ಅಂದ ಮೇಲೆ ಎಲ್ಲರೂ ಭಾರತದವರೇ ಆಗಿದ್ದೀರಾ.
ಹಾಗೆ ನೋಡಿದರೆ ಭಾರತದಲ್ಲೂ ಕೂಡ ಕೆಲವರು ಯುಪಿಯವರಾಗಿದ್ದಾರೆ, ಕೆಲವರು ದೆಹಲಿಯವರಾಗಿದ್ದಾರೆ, ಆದರೆ ಸೇವಾರ್ಥವಾಗಿ ಆ ಸ್ಥಾನದಲ್ಲಿ ಇದ್ದಾರೆ. ಅದೇ ರೀತಿ ನೀವು ಸೇವೆಯನ್ನು ಮಾಡುವುದಕ್ಕೋಸ್ಕರ ವಿದೇಶದಲ್ಲಿ ಇದ್ದೀರಾ, ನೀವು ವಿದೇಶದವರಲ್ಲ ಅನ್ನುವ ನಶೆ ಇರಬೇಕು. ಅದು ಕೇವಲ ಸೇವಾ ಸ್ಥಾನ ಆಗಿದೆ, ನಮ್ಮ ಜನ್ಮಸ್ಥಾನ ಮಧುಬನ ಆಗಿದೆ. ಈಗ ನಮ್ಮ ಜನ್ಮಸ್ಥಾನದ ಸ್ಮೃತಿಯಲ್ಲೇ ನಾವಿರಬೇಕು. ಅಲ್ಲಿ ಲೆಕ್ಕಾಚಾರ ಸಮಾಪ್ತಿ ಆಗಿರುವ ಕಾರಣ ನಾವು ಬ್ರಾಹ್ಮಣರಾಗಿದ್ದೇವೆ. ಲೆಕ್ಕಾಚಾರ ಸಮಾಪ್ತಿ ಆಯಿತು ಅಂದ ಮೇಲೆ ಲೆಕ್ಕದ ಪುಸ್ತಕ ಸುಟ್ಟು ಹೋಯಿತು. ಗೌರ್ಮೆಂಟ್ನವರಿಂದ ಮುಕ್ತ ಆಗುವುದಕ್ಕೋಸ್ಕರ ಲೆಕ್ಕದ ಪುಸ್ತಕವನ್ನು ಜನ ಸುಡುತ್ತಾರೆ. ಅಂದ ಮೇಲೆ ಹಳೆಯ ಖಾತೆ ಸಮಾಪ್ತಿಯಾಗಿದೆ. ಕೆಲವರು ಬುದ್ಧಿವಂತರಾಗಿರುತ್ತಾರೆ, ಅವರು ತಮ್ಮ ಸಂಪೂರ್ಣ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಯಾರು ಬುದ್ಧಿವಂತರಲ್ಲವೋ ಅವರು ಅಲ್ಲಿ ಇಲ್ಲಿ ಸ್ವಲ್ಪ ಲೆಕ್ಕವನ್ನು ಇಟ್ಟುಕೊಂಡು ಆ ಸಾಲದಲ್ಲೇ ಸಿಕ್ಕಿಹಾಕಿಕೊಂಡಿರುತ್ತಾರೆ. ತಾವು ಯಾರಿಂದ ಸಾಲವನ್ನು ತೆಗೆದುಕೊಂಡಿರುತ್ತಾರೋ ಅದೇ ಸಾಲದಲ್ಲೇ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಬುದ್ಧಿವಂತರು ಎಂದೂ ಕೂಡ ಹಳೆಯ ಲೆಕ್ಕದಲ್ಲಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ. ಅಂದ ಮೇಲೆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದು ಅಂದರೆ ಯಾವ ಸಾಲವೂ ಈಗ ನಮ್ಮ ಜೀವನದಲ್ಲಿ ಇಲ್ಲ. ಎಲ್ಲಾ ಖಾತೆ ಸ್ವಚ್ಛವಾಗಿದೆ, ಸ್ಪಷ್ಟವಾಗಿದೆ, ಎಲ್ಲಾ ಲೆಕ್ಕ ಸಮಾಪ್ತಿಯಾಗಿದೆ. ಎಲ್ಲಾ ಪದ್ಧತಿಗಿಂತ ಒಳ್ಳೆಯ ಪದ್ಧತಿ ಬ್ರಾಹ್ಮಣರ ಪದ್ಧತಿಯಾಗಿದೆ. ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸರ್ವ ಸೇವೆಯಲ್ಲೂ ಸಮೀಪದಲ್ಲಿರುವ ಜೊತೆಗಾರರಿಗೆ, ಸದಾ ಸಾಹಸವುಳ್ಳಂಥವರಿಗೆ ಮತ್ತು ತಂದೆಯ ಸಹಯೋಗಕ್ಕೆ ಪಾತ್ರ ಆಗಿರುವ ಆತ್ಮರಿಗೆ ಸದಾ ಮನಸ್ಸಿನ ಮೂಲಕ, ವಾಣಿಯ ಮೂಲಕ ಡಬ್ಬಲ್ ಸೇವೆಯಲ್ಲಿ ಜೊತೆಗಾರರಾಗಿ ಜೊತೆ ಜೊತೆಗೆ ಸೇವೆಯನ್ನು ಮಾಡುತ್ತಿರುವ ವಿಹಂಗ ಮಾರ್ಗದ ಸೇವಾದಾರಿಗಳಿಗೆ, ಸದಾ ತಂದೆಯ ಸಮಾನ ಸರ್ವ ಆತ್ಮರಿಗೂ ಆಶೀರ್ವಾದವನ್ನು ನೀಡುವಂತಹ ಮಾಸ್ಟರ್ ಸದ್ಗುರುವಿನ ಮಕ್ಕಳಿಗೆ, ಸದಾ ಸ್ವಯಂನ್ನು ಪ್ರತಿಕ್ಷಣ ನವೀನತೆಯ ಆಧಾರದಿಂದ ನಡೆಸಿಕೊಳ್ಳುತ್ತಿರುವ, ಪ್ರತಿಕ್ಷಣ ನವೀನತೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಅಥವಾ ವಿಶೇಷತೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವ ಸರ್ವಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಇಂದಿನ ವರದಾನ ಆಗಿದೆ, ಕಡಿಮೆ ಸಮಯದಲ್ಲಿ ಸಂಪೂರ್ಣತೆಯ ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಡಬ್ಬಲ್ ಹಗುರರು ಅಂದರೆ ಡಬ್ಬಲ್ ಲೈಟ್ ಆಗಿ, ಡಬ್ಬಲ್ ಲೈಟ್ ಸ್ಥಿತಿ ತೀವ್ರಗತಿಯ ಪುರುಷಾರ್ಥದ ಸಂಕೇತ ಆಗಿದೆ. ಡಬ್ಬಲ್ ಹಗುರ ಸ್ಥಿತಿ ತೀವ್ರಗತಿಯ ಪುರುಷಾರ್ಥದ ಸಂಕೇತ ಆಗಿದೆ. ಡಬ್ಬಲ್ ಲೈಟ್ ಸ್ಥಿತಿಯ ಮೂಲಕ ಎಲ್ಲಾ ಪ್ರಕಾರದ ಹೊರೆಯಿಂದ ಮುಕ್ತ ಆಗಬಹುದು. ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಯಾವುದೇ ಪ್ರಕಾರದ ಹೊರೆಯ ಅನುಭವ ಆಗುವುದಿಲ್ಲ. ಯಾರು ತೀವ್ರ ಪುರುಷಾರ್ಥಿಗಳಾಗಿರುತ್ತಾರೋ ಅವರ ಜೀವನದಲ್ಲಿ ಯಾವುದೇ ಪ್ರಕಾರದ ಹೊರೆ ಇರುವುದಿಲ್ಲ. ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಇರುವಂತವರಿಗೆ ಯಾವುದೇ ಪ್ರಕಾರದ ಹೊರೆಯ ಅನುಭವ ಆಗುವುದಿಲ್ಲ. ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವವರ ಸಮ್ಮುಖಕ್ಕೆ ಪ್ರಕೃತಿಯ ಮೂಲಕ ಏನಾದರೂ ಪರಿಸ್ಥಿತಿ ಬಂದರೆ, ವ್ಯಕ್ತಿಯ ಮೂಲಕ ಏನಾದರೂ ಪರಿಸ್ಥಿತಿ ಬಂದರೆ ಅಥವಾ ಯಾವುದೇ ಪರಿಸ್ಥಿತಿ ಅವರ ಸಮ್ಮುಖಕ್ಕೆ ಬಂದರೆ ಸ್ವಸ್ಥಿತಿಯ ಮುಂದೆ ಪರಿಸ್ಥಿತಿ ಏನೂ ದೊಡ್ಡದಲ್ಲ ಎಂದು ಅವರು ಅನುಭವವನ್ನು ಮಾಡುತ್ತಾರೆ. ಡಬ್ಬಲ್ ಲೈಟ್ ಅಂದರೆ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವರು. ಅವರು ಯಾವುದೇ ಪ್ರಕಾರದಿಂದಲೂ ಯಾರ ಪ್ರಭಾವಕ್ಕೂ ಎಂದೂ ಪ್ರಭಾವಿತ ಆಗುವುದಿಲ್ಲ. ಈ ಸೃಷ್ಟಿಯ ಮಾತುಗಳು ಅವರಿಗೆ ಕೆಳಗಿನ ಮಾತುಗಳು ಎಂದು ಅನುಭವ ಆಗುತ್ತದೆ. ಅವರು ಉನ್ನತ ಸ್ಥಾನದಲ್ಲಿ ಸ್ಥಿತ ಆಗಿರುವ ಕಾರಣ ಈ ಕೆಳಗಿನ ಮಾತುಗಳ ಪ್ರಭಾವ ಅವರ ಮೇಲೆ ಆಗುವುದಿಲ್ಲ. ಈ ಕೆಳಗಡೆ ಜಗತ್ತಿನ ವಾತಾವರಣ ಮೇಲೆ ಇರುವಂತಹ ಶ್ರೇಷ್ಠ ಆತ್ಮರಿಗೆ ತನ್ನ ಪ್ರಭಾವವನ್ನು ತೋರಿಸಲು ಸಾಧ್ಯ ಇಲ್ಲ. ಸಮಯದಲ್ಲಿ ಸಂಪೂರ್ಣ ಆಗುವಂತಹ ಶ್ರೇಷ್ಠ ಗುರಿಯನ್ನು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿರುವಂತಹ ಆತ್ಮರು ತಲುಪಲು ಸಾಧ್ಯ. ಸಮಯಕ್ಕನುಸಾರವಾಗಿ ಸಂಪೂರ್ಣ ಆಗುವಂತಹ ಶ್ರೇಷ್ಠ ಗುರಿಯನ್ನು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಆತ್ಮರು ತಲುಪುತ್ತಾರೆ. ಈ ಕೆಳಗಡೆ ಜಗತ್ತಿನ ಮಾತು, ಕೆಳಗಿನ ವಾತಾವರಣದ ಪ್ರಭಾವ ಅವರ ಮೇಲೆ ಆಗುವುದಿಲ್ಲ. ಇಂದಿನ ಶ್ಲೋಗನ್ ಆಗಿದೆ, ದುಃಖ ಧಾಮದಿಂದ ದೂರ ಆಗಿ ಆಗ ದುಃಖದ ಅಲೆ ನಿಮ್ಮ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ಈಗ ದುಃಖದ ಅಲೆ ನಮ್ಮ ಸಮೀಪಕ್ಕೆ ಬರಬಾರದು. ಅದಕ್ಕೋಸ್ಕರ ನಾವು ದುಃಖದ ಜಗತ್ತಿನಿಂದ ಸದಾ ದೂರ ಆಗಿ ಸುಖದ ಸಾಗರ ತಂದೆಯ ಸಮೀಪದಲ್ಲೇ ಇರಬೇಕು. ಜನವರಿ ಮಾಸ ಅವ್ಯಕ್ತ ಮಾಸ ಆಗಿದೆ. ಜನವರಿ ತಿಂಗಳ ಎರಡನೇ ದಿನ ನಾವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಈ ದಿನ ನಾವು ಅಭ್ಯಾಸ ಮಾಡಬೇಕಾದಂತಹ ಸ್ಥಿತಿ ಅಂದರೆ ಲವಲೀನ ಸ್ಥಿತಿಯ ಅಭ್ಯಾಸವನ್ನು ಮಾಡಿ, ಲವಲೀನ ಸ್ಥಿತಿಯ ಅನುಭವವನ್ನು ಮಾಡಿ. ನೀವೆಲ್ಲರೂ ಲವಲೀನ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಮಕ್ಕಳು, ನಿಮ್ಮ ಸಂಘಟನೆಯಿಂದ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುತ್ತೀರಾ? ಲವಲೀನ ಸ್ಥಿತಿಯಲ್ಲಿರುವ ಮಕ್ಕಳ ಸಂಘಟನೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುತ್ತದೆ. ಸಂಘಟಿತ ರೂಪದಲ್ಲಿ ಅಭ್ಯಾಸ ಮಾಡಿ, ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು.
ಪ್ರತಿಕ್ಷಣ ತಂದೆ ನನ್ನವರು, ನಾನು ತಂದೆಯ ಮಗು ಎಂದು ಅಭ್ಯಾಸವನ್ನು ಮಾಡಿ ಎಲ್ಲಾ ಸಂಕಲ್ಪವನ್ನು ಈ ಒಂದು ಶುದ್ಧ ಸಂಕಲ್ಪದಲ್ಲಿ ಸಮಾವೇಶ ಮಾಡಿ. ಒಂದು ಸೆಕೆಂಡ್ ಕೂಡ ಈ ಲವಲೀನ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ. ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿರಿ. ಲವಲೀನ ಸ್ಥಿತಿಯಿಂದ ಒಂದು ಕ್ಷಣಕ್ಕೋಸ್ಕರವೂ ಕೆಳಗಡೆ ಬರಬೇಡಿ. ಒಳ್ಳೆಯದು. ಓಂ ಶಾಂತಿ.